ಇದು ಅಂತಿಂತ ಕೇಸ್ ಅಲ್ಲ. ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಇನ್ವಾಲ್ವ್ ಆಗಿ ಬೇರೆ ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು. ಆ ಕಂಪನಿಗಳೆಲ್ಲ ಯಾವುದು, ಹೊರ ರಾಜ್ಯಗಳು ಕೂಡ ಇದ್ರ ವಹಿವಾಟು ಆಗಿದೆ. ಈ ಹಿನ್ನೆಲೆಯಲ್ಲಿ ಇದು ಸಿಬಿಐಗೆ ಹೋಗಿದೆ. ಇದೊಂದು ವಿಜಲ್ ಬ್ಲೋಯರ್ ಆಕ್ಟ್ ಕೆಳಗಡೆ ಬರ್ತಕ್ಕಂತ, ಅಂದ್ರೆ ಇವತ್ತು ಯಾರು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಹೊರಗಡೆಯ ವ್ಯಕ್ತಿ ಅಲ್ಲ, ಸರ್ಕಾರದ ಒಳಗಡೆಯ ವ್ಯಕ್ತಿ, ಸರ್ಕಾರದ ಅಧಿಕಾರಿಯವರು, ಅಂದ್ರೆ ಸರ್ಕಾರದಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಅದನ್ನು ಹೊರಗಡೆ ತರೋದಕ್ಕೆ ಆಗದೆ ಇದ್ದಾಗ, ಹೊರಗಡೆ ತರೋದಕ್ಕೆ ಆಗದೆ ಇದ್ದಾಗ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕೃತ್ಯ. ಒಬ್ಬ ಸರ್ಕಾರದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು, ಸರ್ಕಾರದ ಅನೇಕ ಅಧಿಕಾರಿಗಳು ಇದರೊಳಗಡೆ ಶಾಮೀಲಾಗಿದ್ದಾರೆ. ಸರ್ಕಾರದ ಅನೇಕ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಆ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತೋದಕ್ಕಾಗಿಲ್ಲ ಅವರಿಗೆ. ಸರ್ಕಾರದ ಮಂತ್ರಿಗಳು ಇದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ. ಸರ್ಕಾರದ ಮಂತ್ರಿಗೆ ಮಂತ್ರಿಯ ವಿರುದ್ಧ ಅವರಿಗೆ ಧ್ವನಿ ಎತ್ತೋದಕ್ಕಾಗಿಲ್ಲ. ಹಾಗಾಗಿ ಇದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ಕ್ಯಾಮ್. ಮಂತ್ರಿಯ ವಿರುದ್ಧ ಧ್ವನಿ ಎತ್ತೋದಕ್ಕಾಗಿಲ್ಲ, ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತೋದಕ್ಕಾಗಿಲ್ಲ. ಹಾಗಾಗಿ ಅವರು ಏನು ಅಸಹಾಯಕತೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಲೆಟರ್ ಬರೀತಾರೆ. ಲೆಟರ್ ಅನ್ನ ಬರೆದಿಟ್ಟು ನನಗೆ ಮೌಖಿಕ ಆದೇಶವನ್ನ ಮಾಡಿದ್ರು ಸಚಿವರು ಅನ್ನೋದನ್ನ ಬರೆದಿದ್ದಾರೆ. ತನ್ನ ಪತ್ರದಲ್ಲಿ ಅಧಿಕಾರಿಗಳ ಹೆಸರನ್ನ ಬರೆದಿದ್ದಾರೆ. ತನಿಖೆ ಮಾಡೋದಕ್ಕೆ ಆದೇಶ ಯಾವ್ದು ತನಿಖೆ ಮಾಡ್ತಾ ಇದ್ದಾರೆ? ಸಿಒಡಿ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಸಿಒಡಿ ತನಿಖೆ ಕೊಡಬೇಡಿ, ಸಿಬಿಐಗೆ ಕೊಡಿ ಅನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ. ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ, ಕೂಡಲೇ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು, ನೈತಿಕ ಹೊಣೆ ಹೊತ್ತು. 187 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ, ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ, ಬ್ಯಾಂಕಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಕರ್ನಾಟಕದ ಒಂದು ಬ್ಯಾಂಕ್ನಿಂದ ತೆಲಂಗಾಣಕ್ಕೆ ವರ್ಗಾವಣೆ ಆಗೋದು ಅಂದ್ರೆ ಅರ್ಥ ಏನು? ಮುಖ್ಯಮಂತ್ರಿಗಳು ಆದೇಶ ಆಗಿತ್ತ, ಮುಖ್ಯ ಕಾರ್ಯದರ್ಶಿಗಳ ಆದೇಶ ಆಗಿತ್ತ ಕಳಿಸ್ಬೇಕು ಅಂತ ಹೇಳಿ ತೆಲಂಗಾಣದ ಹೈದರಾಬಾದ್ನಲ್ಲಿರ್ತಕ್ಕಂಥ ಕೆಲವು ಐಟಿ ಕಂಪನಿಗಳಿಗೆ ಹಣ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರ್ತಾ ಇದೆ.